ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಅರ್ಲಿ ಮಾರ್ನಿಂಗ್ 5:00 ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಹೈದರಾಬಾದ್ ಶೂಟ್ಗೆ ಹೋಗಬೇಕು. ಸೊ ರೆಡಿ ಆಗಿದ್ದೀನಿ, ಕ್ಯಾಬು ಬುಕ್ ಮಾಡಿದ್ದೀನಿ, ಕ್ಯಾಬು ಬಂದರೆ. ಸೊ ಇನ್ನು ಕ್ಯಾಬ್ಗೆ ಹತ್ತಿ ಏರ್ಪೋರ್ಟ್ಗೆ ಹೋಗಬೇಕು. ವಿ ಆಲ್ ಸೆಟ್ ಟು ಗೋ. ಕ್ಯಾಬು ಬಂದಿದೆ, ಇನ್ನೇನು ಹೊರಡ್ತೀನಿ. ನಂಗೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಾದರೂ ಹೊರಡೋದಾದ್ರೆ ಸಿಕ್ಕಾಗಬಟ್ಟೆ ಬೋರ್ ಆಗುತ್ತೆ. ಬಿಕಾಸ್ ಐ ಆಮ್ ಸೋ ಸ್ಲೀಪಿ, ನಿದ್ದೆ ಆಗಿಲ್ಲ ಕರೆಕ್ಟಾಗಿ. ಸೊ ಈಗ ಹೊರಡ್ತೀನಿ, ಏರ್ಪೋರ್ಟಲ್ಲಿ ಸಿಗ್ತೀನಿ, ಆನ್ ದ ವೇ ಮಾತಾಡ್ತೀನಿ. ಇವಾಗ ಲೊಕೇಶನ್ ಬಂದು ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿ ಹೇರ್ ಸ್ಟೈಲ್ ಮಾಡಿಸ್ಕೋತಾ ಇದ್ದೀನಿ. ಸೊ ಹೇರ್ ಸ್ಟೈಲ್ ಒಂದು ಮುಗಿದ್ರೆ ಮುಗೀತು, ಫುಲ್ ರೆಡಿ ಆದಂಗೆ. ಡನ್. ಸೊ ಈಗ ಶಾರ್ಟ್ಗೆ ಕರೆದ್ರೆ ಹೋಗೋದು, ಇಲ್ಲ ಅಂದರೆ ಅಲ್ಲಿವರೆಗೂ ರೆಸ್ಟ್ ಮಾಡ್ತೀನಿ. ಬಿಕಾಸ್ 5:00 ಎದ್ದು ರೆಡಿಯಾಗಿ ಬಂದಿರೋದು, ಸೊ ನಿದ್ದೆ ಆಗಿಲ್ಲ ಕರೆಕ್ಟಾಗಿ. ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ರೆಸ್ಟ್ ಮಾಡ್ತೀನಿ. ಅಂತ ಬೇಕಾದ್ರೆ ಗೊತ್ತಾದ್ರೆ ಬಾಲ್ಯವನ್ನ ಈ ವರ್ಷ ಯಾರ್ಯಾರು ಏನೇನು ರೆಸೊಲ್ಯೂಷನ್ ತೊಗೊಂಡಿದ್ದೀರಾ ಪ್ಲೀಸ್ ಡೂ ಕಮೆಂಟ್, ಆ್ಯಂಡ್ ನಾನು ಎಲ್ಲ ಕಮೆಂಟ್ಸ್ನ ಓದ್ತೀನಿ. ಆ್ಯಂಡ್ ನನ್ನ ನ್ಯೂ ಇಯರ್ ದಿನ ನಾನು ಕೆಲಸ ಮಾಡೋದೇ ನನಗೊಂದು ದೊಡ್ಡ ಸ್ಪೆಷಲ್ ಡೇ, ಆ್ಯಂಡ್ ಇದೇ ನನಗೆ ಸೆಲೆಬ್ರೇಷನ್. ಸೊ ಈ ಥರ ನನ್ನ ನ್ಯೂ ಇಯರ್ನ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ಈ ವರ್ಷ. ಆ್ಯಂಡ್ ಲಾಸ್ಟ್ 3 ಇಯರ್ಸಿಂದ ಕೂಡ ಅಷ್ಟೇ ನಾನು ಕೆಲಸದಲ್ಲೇ ಇರ್ತಿದ್ದೆ. ಆ್ಯಂಡ್ ನಂಗೆ ಏನೋ ಒಂಥರ ಖುಷಿ ಕೊಡುತ್ತೆ ಅದು ಕೆಲಸ ಮಾಡೋದ್ರಿಂದ.
ಈಗ ತಾನೇ ನಾನು ಒಂದು ಸೀನ್ ಮುಗಿಸ್ಕೊಂಡು ಬಂದೆ ಈ ಕಾಸ್ಟ್ಯೂಮಲ್ಲಿ. ಆ್ಯಂಡ್ ಇನ್ನೊಂದು ಎರಡು ಸೀನ್ ಇದೆ, ಅಲ್ಲಿಗೆ ನನ್ನ ದಿನ ಮುಗೀತು. ಸೊ ಹೊಸ ವರ್ಷದ ದಿನ ನಾನು ಕೆಲಸ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಹಬ್ಬದ ದಿನ ಆಗಲಿ ಹೊಸ ವರ್ಷದ ದಿನ ಆಗಲಿ ನಾನು ಕೆಲಸ ಮಾಡ್ತೇನೆ. ಬಿಕಾಸ್ ಐ ಬಿಲೀವ್ ಫಸ್ಟ್ ಇಯರ್ ಫಸ್ಟ್ ದಿನ ನಾನು ಕೆಲಸ ಮಾಡಿದ್ದೆ, ಇಡೀ ವರ್ಷ ನಾವು ಕೆಲಸ ಮಾಡಿಕೊಂಡು ಇರ್ಬೋದು ಅಂತ ನನಗೆ ಬಿಲೀವ್ ಅಷ್ಟೆ. ಆ್ಯಂಡ್ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಈ ವರ್ಷ ನಿಮ್ಮ ಲೈಫಲ್ಲಿ ತುಂಬ ತುಂಬ ಹ್ಯಾಪಿನೆಸ್ ಇನ್ಸಿಡೆಂಟ್ಸ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೈ ಬೈ.